ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಾನಸ ಹೆಬ್ಬಾರ್, ಆಯುರ್ವೇದ ತಜ್ಞೆ. ನಿಮ್ಮ ಮಕ್ಕಳು ಹಾಲು ಕುಡಿಯೋದಿಲ್ಲ ಅಂತ ಲೋಟ ಹಿಡ್ಕೊಂಡು ಹಿಂದೆ ಓಡೋ ಅಮ್ಮಂದರು ಎಷ್ಟು ಜನ ಇದ್ದಾರೆ? ಎಷ್ಟೋ ಮಕ್ಕಳಿಗೆ ಹಾಲು ಕುಡಿಯೋದಂದರೆ ಬೇಡ ಅಂತ, ಅದನ್ನು ಈಗ ಬೇಡ ಅಥವಾ ನಾ ಆಮೇಲೆ ಕುಡಿತೀನಿ ಅನ್ನೋ ಮಕ್ಕಳೇ ಹೆಚ್ಚು. ಹಾಗಂತ ಅವ್ರು ಹಾಲು ಕುಡಿಲಿಲ್ಲ ಅಂತ ಅದಕ್ಕೆ ಹಣ್ಣು ಮಿಶ್ರಿತ, ಬೇರೆ ಬೇರೆ ಹಣ್ಣನ್ನು ಮಿಶ್ರ ಮಾಡಿ ಆ ಹಾಲನ್ನು ನೀವು ಕೊಡ್ತಾ ಇದ್ದೀರಾ? ಹಾಗಾದರೆ ಖಂಡಿತವಾಗಿಯೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಗು ಹುಟ್ಟಿದಾಗಿಂದ ವೃದ್ಧಾವಸ್ಥೆವರೆಗೂ ಕೂಡ ಈ ಹಾಲು ತುಂಬ ಅಮೃತ ಸಮಾನ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ಹುಟ್ಟಿದ ಮಗು 6 ತಿಂಗಳವರೆಗೆ ಸ್ತನಪಾನವೇ ಶ್ರೇಷ್ಠ ಅಂತ ನಾವು ಹೇಳಿರ್ತೀವಿ. ಹಾಗೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಜನರಿಗೆ ತಿಳಿಸಿರ್ತೀವಿ. ಅದಾದ ನಂತರ ನಾವು ಈ ಹಾಲನ್ನು ಮಕ್ಕಳು ಎಷ್ಟು ಕುಡಿಬೇಕು ಅಥವಾ ದೊಡ್ಡವರಾದಮೇಲೆ ಕುಡಿಲೇಬೇಕಾ, ಅದರಿಂದ ಆಗೋ ಪರಿಣಾಮ ಏನು ಅಥವಾ ಅದನ್ನು ಕುಡಿದೇ ಇದ್ದರೆ ದುಷ್ಪರಿಣಾಮ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಆಯುರ್ವೇದದಲ್ಲಿ 6 ತಿಂಗಳವರೆಗೆ, ಮಗು ಹುಟ್ಟಿ 6 ತಿಂಗಳವರೆಗೆ ಅವಸ್ಥೆಯನ್ನು ಕ್ಷೀರಾದ ಅಂತೀವಿ, ಅಂದರೆ ಹಾಲು ಮಾತ್ರ ಕುಡಿಯುವ ಅವಸ್ಥೆ ಅಂತ ನಾವು ಹೇಳ್ತೀವಿ. ಹಾಗೆ ಸ್ವಲ್ಪ ದೊಡ್ಡವರಾದಮೇಲೆ ಕ್ಷೀರಾನ್ನಾದ, ಅಂದರೆ ಹಾಲು ಮತ್ತು ಅನ್ನ ಸಾಲಿಡ್ ಫುಡ್ಡನ್ನು ತೆಗೆದುಕೊಳ್ಬೋದು ಅಂತ ಹೇಳಿರ್ತೀವಿ. ಹಾಗೆ ನೆಕ್ಸ್ಟು ಸ್ವಲ್ಪ ಅಂದರೆ 16 ವರ್ಷದವರೆಗೆ ನಾವು ಇಲ್ಲಿ ಬಾಲ್ಯಾವಸ್ಥೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಅನ್ನದ ಅವಸ್ಥೆ ಅಂತ ಬರುತ್ತೆ ನೆಕ್ಸ್ಟು. ಹಾಗಾಗಿ ಅಲ್ಲಿ ಸಾಲಿಡ್ ಫುಡ್ಡನ್ನು ಹೆಚ್ಚಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಮಾಡರ್ನ್ ಪ್ರಕಾರ ಪೀಡಿಯಾಟ್ರಿಕ್ ಅನ್ನೋದು 12 ಇಯರ್ಸ್ ತನಕ, 12 ವರ್ಷದವರೆಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಕ್ಷೀರ ಅಂದರೆ ಹಾಲು ಕೆಲವು ಮಕ್ಕಳಿಗೆ ಹಿಡಿಸೋದೇ ಇಲ್ಲ, ಕೆಲವು ಮಕ್ಕಳು ತುಂಬ ಖುಷಿಯಲ್ಲಿ ಕುಡಿತಾರೆ. ಹಾಗಾದರೆ ಇದರಲ್ಲಿರೋ ವ್ಯತ್ಯಾಸವೇನು ಅಂದರೆ, ಈ ಕ್ಷೀರ ಅನ್ನೋದರ ಗುಣ ಅಥವಾ ನಾವು ಕ್ಷೀರ ಅಂದಾಗ ಗೋಕ್ಷೀರ ಅಥವಾ ಹಸುವಿನ ಹಾಲು ಅಂತ ತೆಗೆದುಕೊಳ್ತೀವಿ. ಸೊ ಇದರಲ್ಲಿ ಇದು ಮಧುರ ಅಂದರೆ ಸ್ವೀಟ್ ಇರುತ್ತೆ, ಹಾಗಾಗಿ ಅದು ನಮಗೆ ರಸಾಯನ ನಮ್ಮ ಎಲ್ಲ ಧಾತುಗಳಿಗೂ ಕೂಡ ಪೌಷ್ಟಿಕವಾಗಿ ಕೆಲಸ ಮಾಡ್ತದೆ. ಹಾಗೆ ನಾವು ಎಲ್ಲ ವಯಸ್ಸಿನವರು ಕೂಡ ತೆಗೆದುಕೊಳ್ಬೋದು ಅನ್ನುವ ವಿಚಾರ ಎಲ್ರಿಗೂ ಗೊತ್ತಿದೆ. ಆದರೆ ಇದು ಮಧುರ ಆದರೂ ಕೂಡ ಗುರು ಆಗಿರೋದ್ರಿಂದ, ಅಂದರೆ ಹೆವಿ ಟು ಡೈಜೆಸ್ಟ್, ಅದು ಜೀರ್ಣ ಆಗೋದಿಲ್ಲ, ಆದ್ದರಿಂದ ನಾವು ಎಲ್ಲ ಮಕ್ಕಳು ಅದನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರಲ್ಲ. ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಓಡಾಡ್ತಾರೆ, ಆಟ ಆಡ್ತಾರೆ, ಅವರು ಒಂದು ಸ್ಥಳದಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಆ ಮಕ್ಕಳಿಗೆ ನೀವು ಹಾಲು ಕೊಟ್ಟರೆ ಅದು ಜೀರ್ಣ ಆಗುತ್ತೆ. ಈಗ ಎಲ್ಲಿ ಒಂದು ಕಡೆಯಲ್ಲಿ ಕೂತಿರ್ತಾರೆ, ಸ್ವಲ್ಪ ಮಿಂಗಲ್ ಆಗೋದೇ ಕಡಿಮೆ ಅನ್ನೋರಿಗೆ ನಾವು ಹಾಲನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸೊ ಇಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಹಾಲು ಕುಡಿದಿದ್ರೆ ಮಕ್ಕಳಿಗೆ ಪೌಷ್ಟಿಕತೆ ಸಿಗಲ್ಲ ಅಂದ್ಬಿಟ್ಟು ನಾವು ಏನೇನೋ ಕಸರತ್ತನ್ನು ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಹಣ್ಣುಗಳನ್ನು ಮಿಶ್ರಣ ಮಾಡಿ ಕೊಡ್ತೀವಿ ಅಥವಾ ತುಂಬ ಸಿಹಿಯಾಗಿ ಮಾಡಿ ಅದನ್ನು ಕೊಡ್ತೀವಿ. ಹಾಗೆ ಮಾಡಿದಾಗ ಇನ್ನೂ ನಾವು ಅದನ್ನು ಅಪಚನ ಅಥವಾ ಡೈಜೆಷನ್ನಿಗೆ ತುಂಬ ಕಷ್ಟ ಆಗೋ ಹಾಗೆ ಮಾಡ್ತೀವಿ. ಹಾಗಾದರೆ ಆ ಥರ ಇದ್ದಾಗ ನಾವು ಯಾವ ಥರ ಅದನ್ನು ಕನ್ಸಿಡರ್ ಮಾಡಬೇಕು? ಈಗ ಮಗುಗೆ ಇಷ್ಟ ಆಗಿಲ್ಲ ಅಂದಾಗ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ನಿಮಗೆ ಆಗಲಿಲ್ಲ ಮಗುಗೆ ಯಾವುದು ಇಷ್ಟನೋ, ಬೆಣ್ಣೆ ಇಷ್ಟ ಆದರೆ ಅದು ಕೊಡ್ಬೋದು ಅಥವಾ ತುಪ್ಪ, ಅದನ್ನು ಕೊಟ್ಟು ಮಗುವಿಗೆ ಅಥವಾ ನೀವು ಏನಾದರೂ ಊಟ ಮಾಡುವಾಗ ಅನ್ನದ ಜೊತೆಗೆ ಹಾಲನ್ನು ಹಾಕಿ ಕೊಡಿ. ಸೊ ಈ ಥರ ಮಾಡೋದ್ರಿಂದ ನೀವು ಹಾಲನ್ನು ನೀವು ಹೆಚ್ಚಾಗಿ ಫೋರ್ಸ್ ಮಾಡ್ತಾ ಹೋದರೆ ಆ ಮಗು ಬೇಡ ಅಂತ ದೂರನೇ ಓಡುತ್ತೆ. ಸೊ ಅದರ ಇಷ್ಟನ್ನು ಕೂಡ ತಿಳ್ಕೊಳ್ಬೇಕಾದ್ದು ಇಂಪಾರ್ಟೆಂಟ್. ಸೊ ಹೀಗೆ ಅದಕ್ಕೆ ಹಾಲು ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೂ ನಾವು ಬೇರೆ ರೀತಿಯಲ್ಲಿ ಹಾಲನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಕೂಡ ಅದರ ದೇಹದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದು ಅಲ್ಲದೆ ನಾವು ಈ ಹಣ್ಣು ಮಿಶ್ರಿತ ಹಾಲು ಅನ್ನೋದನ್ನು ಸಂಯೋಗ ವಿರುದ್ಧ ಆಹಾರ ಅಂತ ತಿಳ್ಕೊಂಡಾಗ ಇದು ರಾಂಗ್ ಕಾಂಬಿನೇಷನ್ ಅಥವಾ ರಾಂಗ್ ಫುಡ್ ಕಾಂಬಿನೇಷನ್ ಆ ಕೆಳಗೆ ಇದು ಬರುತ್ತೆ, ಸಂಯೋಗ ವಿರುದ್ಧ ಅಂತ ನಾವು ಹೇಳ್ತೀವಿ. ಸಂಯೋಗ ವಿರುದ್ಧ ಅಂದರೆ ಆ್ಯಕ್ಚುಲಿ ಈ ಹಣ್ಣು ಮತ್ತು ಹಾಲು ಅದನ್ನು ಕಾಂಬಿನೇಷನ್ ಮಾಡಿದಾಗ ಅದರ ಎಫೆಕ್ಟು ಒಳ್ಳೆಯದಿರಲ್ಲ. ಅದು ಈಗ ನಿಮಗೆ ಅದರ ಪರಿಣಾಮ ಒಳ್ಳೆಯದು ಕಂಡರೂ ಕೂಡ ಅದು ಮುಂದೆ ಬೇರೆ ಬೇರೆ ಕಾಯಿಲೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ನಾವು ಅನ್ಕೋತೀವಿ ಈ ಥರ ಮಾಡೋದ್ರಿಂದ ನಾನು ಗೆದ್ದೆ, ಹಾಲನ್ನು ಕೂಡ ಪೌಷ್ಟಿಕ ಇದೆ ಅದನ್ನು ಕೊಟ್ಟೆ, ಹಾಗೆ ಹಣ್ಣು ಕೂಡ ಪೌಷ್ಟಿಕವಾದದ್ದು, ಎಲ್ಲ ರೀತಿಯ ಒಂದು ಪೌಷ್ಟಿಕತೆ ನನ್ನ ಮಗುಗೆ ಸಿಕ್ತು ಅಂತ ನಾವು ಖುಷಿ ಪಡೋದಲ್ಲ. ಇದರಿಂದ ಆಗ ತತ್ತಕ್ಷಣ ಸ್ವಲ್ಪ ಮಗುಗೆ ಖುಷಿಯಾಗುತ್ತೆ, ಅದು ಖುಷಿಯಿಂದ ಕೇಳುತ್ತೆ, ಇನ್ನೂ ಒಂದು ಲೋಟ ಕೇಳುತ್ತೆ ಅಂತ ನಾವು ಇನ್ನೊಮ್ಮೆ ಕೊಟ್ಟರೆ ಅದು ಮುಂದೆ ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗುತ್ತೆ. ಹೀಗೆ ಇದನ್ನು ವಿರುದ್ಧ ಆಹಾರ ಅಥವಾ ರಾಂಗ್ ಫುಡ್ ಕಾಂಬಿನೇಷನ್ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದರಿಂದ ಏನೇನೆಲ್ಲ ರೋಗ ಉತ್ಪತ್ತಿ ಆಗ್ಬೋದು ಮುಂದೆ, ಈಗ ನಿಮಗೆ ಏನು ಗೊತ್ತಾಗದೇ ಇದ್ದರೂ ಕೂಡ ಇದರಿಂದ ಜೀರ್ಣ ಸಂಬಂಧಿ ರೋಗ ಬರ್ಬೋದು ಅಥವಾ ಇದರಿಂದ ಕಣ್ಣಿಗಂತೂ ಒಳ್ಳೆಯದೇ ಅಲ್ಲ. ಸೊ ಚರ್ಮ ವಿಕಾರಗಳು ಬರೋ ಸಾಧ್ಯತೆ ಇದೆ. ಹಾಗಾಗಿ ಈ ಫುಡ್ಡನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಇಲ್ಲ ಮಗುಗೆ ಇಷ್ಟ ಇಲ್ಲ ಅಂದರೆ ಆದಷ್ಟು ಅದಕ್ಕೆ ಫೋರ್ಸ್ ಮಾಡಬೇಡಿ. ಇಲ್ಲ ನೀವು ಒಂದು ಜಾಯಿಕಾಯಿ ಪುಡಿಯನ್ನು ಸ್ವಲ್ಪ
ಪರಿಮಳ ಬರುವಷ್ಟು ಒಂಚೂರು ಪುಡಿ ಮಾಡಿ ಅದಕ್ಕೆ ಹಾಕಿ ಅದನ್ನು ಟ್ರೈ ಮಾಡಿ. ಇಲ್ಲ ಲವಂಗ ಅಥವಾ ಚಕ್ಕೆ ಯಾವುದಾದ್ರು ಒಂದು ಪುಡಿಯನ್ನು ಅದನ್ನು ಮಿಶ್ರ ಮಾಡಿ ಅದಕ್ಕೆ ಕೊಟ್ಟು ಟ್ರೈ ಮಾಡಿ ನೋಡಿ. ಇಲ್ಲ ಆಗಿಲ್ಲ ಅಂದರೆ ಅಲ್ಲಿಗೆ ಬಿಡೋದು ಒಳ್ಳೆಯದು. ಸೊ ಅಲ್ಲಿ ಆಗ ಪೌಷ್ಟಿಕತೆ ಸಿಕ್ಕಿಲ್ಲ ಅಂತೆ ಬೇರೆ ಯಾವುದಾದ್ರು ರೀತಿಯಿಂದ ಮಗುವಿಗೆ ಪೌಷ್ಟಿಕವನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ಈಗ ಡ್ರೈ ಫ್ರೂಟ್ಸ್ ಮಗುಗೆ ಇಷ್ಟ ಅಂತ ಕಂಡ್ರೆ ನೀವು ಅದನ್ನು ಕೂಡ ಕೊಡ್ಬೋದು. ಅದನ್ನು ನೀರಿನಲ್ಲಿ ನೆನೆಸಿ ಮಗುವಿಗೆ ಆಗುತ್ತೆ ಪಚನಕ್ಕೆ ಒಳ್ಳೆಯದಿದೆ ಅಂತ ಕಂಡಾಗ ಒಂದು 3-4 ಬಾದಾಮಿ ಇದನ್ನು ನೆನೆಸ್ಬೇಕು. ಹಾಗಾಗಿ ಅದು ಕೂಡ ಮಗುವಿಗೆ ಹಾಲು ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಕೂಡ ಕೊಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾಗಿ ಯಾವುದು ಇಷ್ಟ ಇಲ್ಲವೋ ಅದನ್ನು ಫೋರ್ಸ್ ಮಾಡೋದ್ರಿಂದ ಅದರಿಂದ ಆಗೋ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಬರ್ತೀನಿ. ನಮಸ್ಕಾರ.